ನಾಳೆಯಿಂದ ಸರ್ಕಾರಿ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಕೇವಲ ಸರ್ಕಾರಿ ಕಚೇರಿಗಳಿಗಷ್ಟೇ ಅಲ್ಲ ಇದು ಆಸ್ಪತ್ರೆಗಳಿಗೂ ಸಹ ತಟ್ಟುತ್ತಾ ಇರುವಂತದ್ದು ಪ್ರತಿಭಟನೆಯ ಬಿಸಿ ಇದರಿಂದ ರೋಗಿಗಳು ಪರದಾಡುವಂತ ಪರಿಸ್ಥಿತಿ ಎದುರಾಗುತ್ತೆ ಓಪಿಡಿಯನ್ನ ಬಂದ್ ಮಾಡೋದಕ್ಕೆ ಆರೋಗ್ಯ ನೌಕರರು ನಿರ್ಧಾರವನ್ನ ಮಾಡಿದ್ದಾರೆ ಅಂತ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಓಪಿಡಿಯನ್ನ ಬಂದ್ ಮಾಡೋದಕ್ಕೆ ಆರೋಗ್ಯ ನೌಕರರು ನಿರ್ಧಾರ ಮಾಡಿದ್ರೆ ಇದರಿಂದ ಸಮಸ್ಯೆಗಳು ಸಾಕಷ್ಟು ಎದುರಾಗುತ್ತೆ ಓಪಿಡಿ ಬಿಟ್ಟು ಐಸಿಯು ಎಮರ್ಜೆನ್ಸಿ ಸೇವೆ ಲಭ್ಯ ಇರುತ್ತೆ ಅನ್ನುವಂತದ್ದು ಕೂಡ ಈಗ ತಿಳಿದು ಬರ್ತಾ ಇದೆ ಸರ್ಕಾರಿ ವೈದ್ಯಕೀಯ ಸಿಬ್ಬಂದಿಗಳನ್ನ ಬಂದ್ ಆಚರಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಏಕಕಾಲದಲ್ಲಿ ಓಪಿಡಿ ಬಂದ್ ಮಾಡೋದಕ್ಕೆ ನಿರ್ಧಾರವನ್ನ ಸಹ ಮಾಡಲಾಗಿರುವಂತದ್ದು ಈಗಾಗಲೇ ಏನು ಹೊರರೋಗಿ ವಿಭಾಗದವರಿಗೆ ನಾಳೆಯಿಂದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯ ಇರೋದಿಲ್ಲ ಎಮರ್ಜೆನ್ಸಿ ಅಥವಾ ಈಗಾಗಲೇ ಐಸಿಯು ನಲ್ಲಿ ಏನು ಚಿಕಿತ್ಸೆನ ಪಡೆದುಕೊಳ್ಳತಾ ಇರ್ತಾರೋ ಅಂತವರಿಗೆ ಮಾತ್ರ ಚಿಕಿತ್ಸೆನ ಮುಂದುವರಿಸುತ್ತಾರೆ ಅದು ಕಪ್ಪು ಪಟ್ಟಿಯನ್ನ ಹಾಕಿಕೊಳ್ಳೋದರ ಮೂಲಕ ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿರುವಂತದ್ದು ಜೊತೆಗೆ ಈಗಾಗಲೇ ಸಾಕಷ್ಟು ನಿರ್ಧಾರಗಳನ್ನು ಸಹ ತೆಗೆದುಕೊಂಡಿದ್ದಾರೆ ಜಿಲ್ಲಾ ಆಸ್ಪತ್ರೆಗಳು ಆಸ್ಪತ್ರೆಗಳು ಹಾಗೆ ಬಿಬಿಎಂಪಿ ಆಸ್ಪತ್ರೆಗಳು ಒಟ್ಟಿಗೆ ಕಾರ್ಯವನ್ನ ಸ್ಥಗಿತಗೊಳಿಸ್ತಾ ಇರುವಂತದ್ದು ನಾಳೆಯಿಂದ ಸರ್ಕಾರಿ ನೌಕರರು ಸಹ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳತಾ ಇದ್ದಾರೆ ಇದು ಏನು ಈ ಪ್ರತಿಭಟನೆಯ ಕಾವು ಆಸ್ಪತ್ರೆಗೂ ಕೂಡ ತಟ್ಟಿರುವಂತದ್ದು ಪ್ರತಿಭಟನೆಯ ಬಿಸಿ ಓಪಿಡಿ ಅನ್ನು ಬಂದ್ ಮಾಡೋದಕ್ಕೆ ಆರೋಗ್ಯ ನೌಕರರು ಸಹ ನಿರ್ಧಾರವನ್ನ ಮಾಡಿದ್ದಾರೆ ಓಪಿಡಿ ಅನ್ನು ಬಿಟ್ಟು ಐಸಿಯು ಎಮರ್ಜೆನ್ಸಿ ಸೇವೆ ಇಲ್ಲಿ ಲಭ್ಯ ಇರುತ್ತೆ ಅನ್ನೋದನ್ನ ಕೂಡ ಆರೋಗ್ಯ ಏನು ಆಯಾಯ ಸಿಬ್ಬಂದಿ ವರ್ಗದವರು ಜೊತೆಗೆ ಆಯಾಯ ಆಸ್ಪತ್ರೆಯವರು ಕೂಡ ಇದರ ಬಗ್ಗೆ ಮಾಹಿತಿನ ತಿಳಿಸಿರುವಂತದ್ದು ಸರ್ಕಾರಿ ವೈದ್ಯಕೀಯ ಸಿಬ್ಬಂದಿಗಳಿಂದ ಬಂದ್ ಗೆ ಮುಂದಾಗಿದ್ದಾರೆ ಏಕಕಾಲದಲ್ಲಿ ಓಪಿಡಿ ಅನ್ನು ಬಂದ್ ಮಾಡೋದಕ್ಕೂ ಸಹ ಈಗ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಸರ್ಕಾರಿ ನೌಕರರು ಈ ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಸರ್ಕಾರಕ್ಕೆ ಆಗ್ತಾ ಇರುವಂತ ಆಗುಹೋಗುಗಳು ನಷ್ಟಗಳೇನಿದೆ ಅದೆಲ್ಲವನ್ನ ಸಹ ಒಂದು ಬದಿಗಿಟ್ಟು ಮತ್ತೊಂದೆಡೆ ಜನಸಾಮಾನ್ಯರಿಗೆ ಆಗ್ತಾ ಇರುವಂತ ಕಷ್ಟ ನಷ್ಟಗಳನ್ನು ಕೂಡ ಇಲ್ಲಿ ನಾವು ಪಾಲನೆ ಮಾಡಬೇಕಾಗುತ್ತೆ ಅದನ್ನ ಒಂದು ಕಡೆ ನಾವು ಗುರಿಯಾಗಿಟ್ಟುಕೊಂಡು ಹಾಗೇನು ಬಹುಮುಖ್ಯವಾಗಿ ಸಾಮಾನ್ಯ ಜನರಿಗೆ ಆಗುವಂತ ಸಮಸ್ಯೆಯನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾಗಿರುವಂತದ್ದು ಸರ್ಕಾರದ ನಿರ್ಧಾರವನ್ನ ಇಂದು ಸಂಜೆ ಅಥವಾ ನಾಳೆವರೆಗೂ ಸಹ ಆದೇಶವನ್ನ ಹೊರಡಿಸದೆ ಹೋದ್ರೆ ಮತ್ತಷ್ಟು ಈ ಪ್ರತಿಭಟನೆಯನ್ನ ತೀವ್ರ ಸ್ವರೂಪದಲ್ಲಿ ಮಾಡಬೇಕು ಅಂತ ಹೇಳಿ ಸಕಲ ರೀತಿಯಲ್ಲೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು ಸರ್ಕಾರಿ ನೌಕರರು